ನನ್ನ ಜೀವನದಲ್ಲಿ ಎಷ್ಟೋ ಒಂದು ಸಿಹಿ ದಿನಗಳಲ್ಲಿ ಇದು ಒಂದು ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಟಿ ಒಂದು ಸ್ವೀಟ್ ಜರ್ನಿ, ಯಾಕಂದರೆ ಮೊದಲು ನಾನು ನಮ್ಮ ನಿರ್ಮಾಪಕ ಹಾಗೂ ನನ್ನ ಆಪ್ತ ಗೆಳೆಯ ಹಾಗೂ ನಾಯಕ ನಟ ಆರ್ಯವ್ರ ಬಗ್ಗೆ ಮಾತಾಡಬೇಕು. ಅವ್ರು ನಮ್ಮೂರ ಒಂದು ವಿಭಾಗದಲ್ಲಿ ನೋಡಿದ್ದೀನಿ ನಾನು. ಮೊದಲನೇದಾಗಿ ಒಬ್ಬ ಸ್ನೇಹಿತ ಅಂದರೆ ನನ್ನ ಮತ್ತು ಅವರ ಒಂದು ಫ್ರೆಂಡ್ಶಿಪ್ ಸುಮಾರು ಒಂದು 10-15 ವರ್ಷಗಳ ಕಾಲ ಬೆಳೆದಿದೆ, ಈಗೂ ಬೆಳೀತಾ ಬರ್ತಾ ಇದೆ. ಮೇನ್ ಥಿಂಗ್ ಅಂದರೆ ಏನು ಅಂದರೆ ನನ್ನ ಒಂದು ಮೆಂಟಾಲಿಟಿ ವೇವ್ ಲೆಂತ್ ಆಗಿರ್ಬೋದು, ಅವ್ರದ್ದು ಒಂದು ವೇವ್ ಲೆಂತ್ ಆಗಿರ್ಬೋದು, ನೀಟಾಗಿ ಮ್ಯಾಚ್ ಆಗ್ತಾ ಇತ್ತು. ಆಮೇಲೆ ನನಗೆ ಗೊತ್ತು ಅವರು ಬಿಹೇವ್, ಆಮೇಲೆ ಅವ್ರಿಗೆ ಗೊತ್ತು ನನ್ನ ಬಿಹೇವ್ ಯಾವ ಥರ ಅಂತ. ಆಮೇಲೆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಕೂಡ ನಮಗೆ ಎಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಬಂದಿಲ್ಲ. ಪ್ರತಿಯೊಂದು ಪೇಪರ್ ವರ್ಕ್ ಕೂಡ ಇಬ್ಬರು ಮಾಡಿದ್ವಿ. ಒಬ್ಬ ನಾಯಕ ನಟ ಅಂತ ಹೇಳಬೇಕು ಅಂದರೆ ಒಂದೊಂದು ಪ್ರಾಮಿಸ್ ಮಾಡ್ತೀನಿ. ಈಗ ಈಗಾಗಲೇ ನೋಡಿರ್ತೀರಾ ಟ್ರೈಲರು, ಸಂಸಾರ ನೋಡ್ತೀರಾ, ಈವನ್ ಪ್ರತಿಯೊಂದು ಫ್ರೇಮಲ್ಲಿ ಕೂಡ ಯಾರೋ ಒಬ್ಬ ಹೊಸ ಆ್ಯಕ್ಷನ್ ಇರೋ ಎಂಟ್ರಿ ಆಗ್ತೀನಿ ಅಂತ ಅನಿಸಲ್ಲ. ಯಾವುದೋ ಒಂದು ತುಂಬ ಅನುಭವ ಇರುವಂತಹ ಒಂದು ರಿಯಾಕ್ಷನ್ಸ್ ಆಗಿರ್ಬೋದು, ಆ ಥರ ನಿಮ್ಗೆ ಅನಿಸಿದೆ, ಮೋಸ್ಟ್ಲಿ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಓವರಾಲ್ ಮೂವಿ ಕೂಡ ಅದೇ ಒಂದು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಒಬ್ಬ ನಿರ್ಮಾಪಕರ ಹೇಳಬೇಕು ಅಂದರೆ ಇವತ್ತೊಂದು ದಿನ ಸಾಲಲ್ಲ, ಯಾಕಂದ್ರೆ ನನಗೆ ಗೊತ್ತು ತುಂಬ ಅವರು ಸ್ಟ್ರಗಲ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಮೊದಲು ಸ್ಕ್ರಿಪ್ಟು ಮಾಡಿದಾಗ ಸುಮ್ಮನೆ ಮಾಡ್ಕೊಂಡು ಹೋದ್ವಿ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಬಂತು ಪ್ರೊಡ್ಯೂಸರ್ ಯಾರು ಅಂತ. ಸೊ ಸುಮಾರು ವರ್ಷಗಳ ಕಾಲ ಇಬ್ಬರು ಕೆಲವು ಪ್ರೊಡ್ಯೂಸರ್ ಬಾಗಿಲು ತಟ್ಟಿದ್ವಿ, ಅದು ಆ್ಯಕ್ಚುಲಿ ಅದು ಓಪನ್ ಆಗಿಲ್ಲ. ಹೀಗೆ ಎಷ್ಟೋ ದಿನಗಳು ಡಿಪ್ರೆಷನ್ ಆಗಿದ್ದು ಉಂಟು ಇಬ್ಬರು. ಕತೆ ಎಲ್ಲ ಮಾಡ್ಕೊಂಡ್ವಿ, ಏನು ಏನು ನಮ್ಮ ಕೈಲಿ ಆಗಲ್ವಾ, ಯಾಕಂದ್ರೆ ನಾನು ಹೊರಟಾದ್ಮೇಲೆ ಕೂಡ ತುಂಬ ಸ್ಟ್ರಗಲ್ ಮಾಡಿದೆ ನಾನು. ಸೊ ಆ ನಿಟ್ಟಿನಲ್ಲಿ ಆ ಸ್ಟ್ರಗಲ್ ಮಾಡ್ತಾ 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 ಒಂದು ದಿನ ಹೇಳ್ತಾರಲ್ಲ ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ನಿಯತ್ತಿಗೆ ಒಂದು ಹಾರ್ಡ್ ವರ್ಕ್ ದೇವರೆಲ್ಲ ಕಂಡುಬಿಡ್ತಾನೆ ಅಂತ ನಾನು ನಂಬಿದ್ದೆ. ಬಟ್ ಆ ನಮಗೆ ನಮ್ಮ ಆರ್ಯವ್ರ ಮುಖಾಂತರ ನೆರವೇರ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸಲಿ ಬಂದು ಸಡನ್ ಆಗಿ ಕಾರಲ್ಲಿ ಕುತ್ಕೋ ಬಂದರು, ಕುತ್ಕೊಂಡ್ವಿ, ಸಡನ್ ಆಗಿ ಹೋಗ್ತಾ ಹಾಗೆ ಫಿಲಮ್ ಚೇಂಬರ್ ಕರ್ಕೊಂಡೋದ್ರು, ಫಸ್ಟು ಟೈಟ್ಲ್ ರಿಜಿಸ್ಟರ್ ಮಾಡಿದ್ರು. ಸೊ ನನಗೆ ಅವತ್ತು ಸರ್ಪ್ರೈಸ್ ಶಾಕ್ ಕೂಡ ಆಯಿತು. ಆಮೇಲೆ ಇದ್ದರು ಕೂಡ ಅವ್ರ ಕೆಲವು ಪರ್ಸ್ನಲ್ಲು ಪ್ರತಿ ಒಂದೊಂದು ರೂಪಾಯಿ ಕೂಡ ಹೇಗೆ ತಂದರು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ಅದರಲ್ಲಿ ಒಂದು ನೋವಿದೆ, ಒಂದು ಸುಖ ಇದೆ. ಖಂಡಿತ ಒಂದೊಂದು ಪ್ರಾಮಿಸ್ ಮಾಡ್ತೀನಿ ಕನ್ನಡ ಇಂಡಸ್ಟ್ರಿ. ಯಾಕಂದ್ರೆ ಕೆಲವ್ರು ನೋಡಿದಾಗ ಒಂದು 4 ದಿನದಲ್ಲಿ ಇವ್ನು ಸ್ವಲ್ಪ